ಎಲ್ರಿಗೂ ನಮಸ್ಕಾರ, ನಮಸ್ತೆ. ನೀವು ಬಂದಿದ್ದಕ್ಕೆ, ನಾವು ಪ್ರತಿ ಸತಿ ಏನಾದ್ರು ಮಾಡಿದೆ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನಮಗೆ ಸಹಕಾರ ನೀಡೋಕ್ಕೆ, ಸಪೋರ್ಟ್ ನೀಡೋದಕ್ಕೆ, ಆಲ್ವೇಸ್ ನಮ್ಮ ಇಡೀ ತಂಡದಿಂದ ಆ್ಯಂಡ್ ಪರ್ಸನಲಿ ನನ್ನಿಂದ ಹಾರ್ಟ್ ಫೆಲ್ಟ್ ಥ್ಯಾಂಕ್ ಯು ಸೋ ಮಚ್. ನಾವೇನೇ ಮಾಡಿದ್ರು ಜನಕ್ಕೆ ತೊಗೊಂಡು ಹೋಗೋದು ನೀವು, ನೀವಿಲ್ದಿರ ನಾವಿಲ್ಲ ಅಲ್ವಾ. ಸೊ ಪ್ರತಿ ಸತಿ ಪ್ರೆಸ್ ಮೀಟ್ ಅಂದಾಗ ನನಗೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ, ಹೋಗ್ತಾ ಹೋಗ್ತಾ ಸ್ವಲ್ಪ ಸರಿ ಹೋಗ್ತಾ ಇದೆ. ಎಲ್ಲ ಗೊತ್ತಿರೋ ಮುಖಗಳು ಇವಾಗ ಕಾಣಿಸ್ತಾರೆ, ಸೊ ಒಂಥರ ಮನೆಗೆ ಬಂದಂಗೆ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಅಷ್ಟು ವಾರ್ಮ್ ಆಗಿ ನಮ್ಮನ್ನೆಲ್ಲ ವೆಲ್ಕಮ್ ಮಾಡೋದಕ್ಕೆ. ಇದು ಅಮಿಯುಕ್ತಿ ಸ್ಟುಡಿಯೋಸ್ ನಾವು 2018 ಕಟ್ಟಿದ್ದು, ಗಂಟು ಮೂಟೆ ನಮ್ಮ ಮೊದಲನೇ ಸಿನಿಮಾ. ನಾವು ಹೇಳೋವಂಥ ಕಥೆಗಳನ್ನ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ, ಅವ್ರ ಹತ್ರ ಈ ಸಿ ಕಥೆ ಈ ಥರ ಓಡತ್ತೆ, ಇದಕ್ಕೊಂದು ಮಾರ್ಕೆಟ್ ಇದೆ ಅಂತೆಲ್ಲ ಕನ್ವಿನ್ಸ್ ಮಾಡಿ, ಆ ಜರ್ನಿಯಿಂದ ಅದು ಸ್ವಲ್ಪ ನಮಗೆ ಸಾಕಾಗಿತ್ತು, ಅದಕ್ಕೋಸ್ಕರ ನಾವೇ ಕಟ್ಟೋಣ ಅಂತ ಸುಮಾರು ಇನ್ವೆಸ್ಟರ್ಸ್ ನಮಗೆ ಸಹಾಯ ಮಾಡಿದ್ರು. ಸೊ ನಾವು ಕಂಪನಿ ಕಟ್ಟಿದ್ದು, ನಾನು ಸಹ ಸೇರಿ ಕಟ್ಟಿದ ಕಂಪನಿ ಅದು. ನಮ್ಮದು ಮೊದಲನೇ ಸಿನಿಮಾ ಗಂಟು ಮೂಟೆ, ಆ್ಯಂಡ್ ಗಂಟು ಮೂಟೆ ಅದಕ್ಕೆ ಸಿಕ್ಕಂಥ ರಿಸೆಪ್ಷನ್ ಅದು ನಾವು ಅಂದ್ಕೊಂಡಿರಲಿಲ್ಲ. ಸೊ ಅದರಿಂದ ಸಿಕ್ಕಿದ ಧೈರ್ಯದಿಂದ ನಾವು 2 ಸಿನಿಮಾ ಮಾಡಿದ್ದು. ಅಸ್ಮಿನ್ ಅದು ಫೀಚರೆಟ್ ಸಿನಿಮಾ, ಅದು ಫೆಸ್ಟಿವಲ್ ರೌಂಡ್ಸ್ ಮಾಡ್ತಾ ಇದೆ ಇನ್ನೂ. ಕೆಂಡ ನಮ್ಮದು ನೆಕ್ಸ್ಟ್ ಫೀಚರ್ ಫಿಲ್ಮ್. ಸಹದೇವ್ ನಾನು 12 ವರ್ಷದಿಂದ ಗೊತ್ತಿದ್ದೀವಿ ಒಬ್ಬರಿಗೊಬ್ರು, ನಾವು ಒಟ್ಟಿಗೆ ಸಿನಿಮಾ ಜರ್ನಿ ಶುರು ಮಾಡಿದ್ದು. ಸೊ ಈ ಕಥೆನ ನಾನು ಆಲ್ಮೋಸ್ಟ್ 10 ವರ್ಷದಿಂದ ಮಾತಾಡ್ತಾ ಇದ್ದೀವಿ, ನನಗೆ ತುಂಬ ಹತ್ತಿರವಾದಂಥ ಕಥೆ ಅದು. ಸೊ ಅವನು ನ್ಯೂಯಾರ್ಕಲ್ಲಿ ಓದ್ಕೊಂಡು ವಾಪಸ್ ಬಂದಮೇಲೂ ಆ ಕಥೆ ಗೀಳ್ಬಿಟ್ಟಿರಲಿಲ್ಲ ಅವನ ತಲೆಯಿಂದ. ಸೊ ಸರಿ, ಮೊದಲನೇ ಸಿನಿಮಾ ಇದನ್ನೇ ಮಾಡೋಣ ಅಂತ ಆಲ್ಮೋಸ್ಟ್ 2 ವರ್ಷದಿಂದ ಜರ್ನಿ ಶುರು ಆಯಿತು. ಸ್ಕ್ರಿಪ್ಟ್ ರೆಡಿ ಆಯಿತು, ಶೂಟಿಂಗ್ ಮಾಡಿದ್ವಿ ಕೋವಿಡ್ ಆಗ್ತಿದ್ದಂಗೆ. ಕೋವಿಡ್ದು ಸುಮಾರು ಏರುಪೇರುಗಳ ಮಧ್ಯೆ ಶೂಟಿಂಗ್ ಮುಗಿಸ್ಕೊಂಡ್ವಿ, ಆ್ಯಂಡ್ ಫೆಸ್ಟಿವಲ್ ರೌಂಡ್ಸ್ ಆಯಿತು ಹೋದ ವರ್ಷ. ಈಗ ನಾವು ಏನೇ ಮಾಡಿದ್ರು ನಾವು ಕನ್ನಡದಲ್ಲೇ ಮಾಡಬೇಕು ಅಂತ ನಮ್ಮ ಕನ್ನಡಿಗರಿಗೆ ತೋರಿಸಿ, ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಹೆಂಗೆ ಇಷ್ಟ ಆಗತ್ತೆ ಅಂತ ತಿಳ್ಕೊಳ್ಳೋದೇ ನಮಗೆ ಮೇನ್ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ತೊಗೊಂಡು ಬಂದಿದ್ದೀವಿ, ಈಗ ರೆಡಿ ಆಗಿಬಿಟ್ಟಿದ್ದೀವಿ ತೋರಿಸೋದಕ್ಕೆ. ಹೋಪ್ಫುಲಿ ಗಂಟು ಮೂಟಿಗೆ ಕೊಟ್ಟಷ್ಟು ಪ್ರೀತಿ, ಅದಕ್ಕಿಂತ ಹೆಚ್ಚು 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 ಪ್ರೀತಿ ಈ ಸಿನಿಮಾ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಧೈರ್ಯ ಅಷ್ಟೇ. ಸಿಕ್ಕಾಬಡೆ ಚೆನ್ನಾಗಿತ್ತು ಸರ್. ನಾನು ಟಿಸ್ಕುಳಕ್ಕೆ ಆರ್ಟಿಸ್ ನಮಗೆ ಇನ್ವೈಟ್ ಬಂತು, ಬಿಕಾಸ್ ಫೆಸ್ಟಿವಲ್ಸ್ ಎಲ್ಲ ಓಡಾಡ್ತಾ ಇತ್ತು. ಸೊ ಅದರಿಂದ ಅವ್ರಿಗೆ ಹೆಂಗೆ ಗೊತ್ತಾಯಿತು ಅನ್ನೋ ಗೊತ್ತಿಲ್ಲ, ದೇ ವಾಂಟೆಡ್ ಟು ಸಿ ದ ಫಿಲ್ಮ್. ಸೊ ಅಲ್ಲಿ ಪ್ರಿವ್ಯೂ ಅರೇಂಜ್ ಆಯಿತು, ಅದರ ನೆಕ್ಸ್ಟ್ ಡೇನೆ ನಾನು ಸ್ವಿಟ್ಜರ್ಲೆಂಡಲ್ಲಿ ಇದ್ದೆ. ಸೊ ಅಲ್ಲಿ ಪ್ರಿವ್ಯೂ ಅರೇಂಜ್ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಆ ಥರ ಜನ ಅದನ್ನು ಇಷ್ಟಪಟ್ಟರು. ತುಂಬ ಲೇಯರ್ಸ್ ಇದೆ, ಎಷ್ಟು ಗಟ್ಟಿ ಕ್ಯಾರೆಕ್ಟರ್ಸ್ ಇದ್ದಾವೆ, ಓ ಈ ಥರನೂ ನಡೆಯುತ್ತ ಕನ್ನಡ ಇಂಡಿಯಾದಲ್ಲಿ, ಓ ಈ ಥರ ಸಿನಿಮಾಗಳು ಇಂಡಿಯಾದಲ್ಲಿ ಮಾಡ್ತಾರಾ, ಈ ಥರ ಎಲ್ಲ ಕ್ವೆಶ್ಚನ್ಸು ತುಂಬ ಇಷ್ಟಪಟ್ಟರು. ಆ್ಯಂಡ್ ಅವರು ರಿಲೀಸ್ ಮಾಡಿ ಇಲ್ಲಿ ಥಿಯೇಟರಲ್ಲಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಜರ್ಮನಿ ಬರ್ಲಿನಿಂದ ಅಂಬಾಸಿಡರಿಂದ ನಮ್ಗೆ ಇನ್ವೈಟ್ ಬಂದಿದೆ ತೋರಿಸೋದಕ್ಕೆ. ಸೊ ನೆಕ್ಸ್ಟು ಅದರದ್ದು ಅಲ್ಲಿ ಸ್ಕ್ರೀನಿಂಗ್ ವ್ಯವಸ್ಥೆ ನಾವು ನೋಡ್ತೀವಿ. ಸೊ ನಮಗೆ ಆ್ಯಕ್ಚುಲಿ ಪ್ಲ್ಯಾನ್ ಇರೋದು ಕಿಲ್ ಜಾಯ್ ಫಿಲ್ಮ್ಸ್ ಅಂತ, ನಮಗೆ ಕೋ ಪ್ರೊಡ್ಯೂಸರ್ ಇದ್ದಾರೆ ಜರ್ಮನಿಯಿಂದ. ಸೊ ಅವ್ರ ಮೂಲಕ ಕೂಡ ಜರ್ಮನಿ ಮತ್ತು USL ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ. ಫಸ್ಟ್ ಇಲ್ಲಿ ಮಾಡಿ ಇಲ್ಲಿಂದ ಹಂತ ಹಂತವಾಗಿ ರಿಲೀಸ್ ಮಾಡೋಣ. ಖಂಡಿತ, ಜನ 100 ಜನ ನೋಡಿದ್ರು ಅಂದ್ರೆ ಅವ್ರು ಹೋಗಿ ಇನ್ನೊಂದು 100 ಜನಕ್ಕೆ ಹೇಳ್ತಾರೆ, ನಾಳೆ ಥಿಯೇಟರ್ ರಿಲೀಸ್ ಆದಾಗ ಅವ್ರು ಬಂದು ನೋಡ್ತಾರೆ, ಅವಾಗ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಥಿಯೇಟರ್ ರಿಲೀಸ್ ಮಾಡಿ ಟಿಕೆಟ್ ತಗೊಂಡ್ ಬಂದ್ರೆ ನಮಗೆ ಫೈನಾನ್ಷಿಯಲಿ ಹೆಲ್ಪ್ ಆಗೋದು, ಅದರ್ವೈಸ್ ಏನು ಹೆಲ್ಪ್ ಆಗೋದಿಲ್ಲ. ಪ್ರೀವಿಯಸ್ ಈಗ ರಿಷಬ್ ಶೆಟ್ಟಿ ಪ್ರೊಡಕ್ಷನ್ ಇಂದ ಬರಲಿ ಅಥವಾ ಈ ತರದ್ದು ಒಂದು ಫೆಸ್ಟಿವಲ್ ರನ್ ಆಗಿರೋಂತ ಸಿನಿಮಾಗಳಿಗೆ ಈವನ್ OTTನೂ ಕೂಡ ಸ್ಥಾನ ಕೊಡ್ತಿಲ್ಲ, ಮತ್ತೆ ಹೆಂಗ್ ರೀಚ್ ಮಾಡಬೇಕು ನಿಮ್ಮ ಅಂತ ಈ ತರದ ಸಿನಿಮಾಗಳನ್ನ ಅನ್ನೋದು. ಸರ್ ನೀವು ಇದನ್ನು ಅರ್ಥ ಆಯ್ತು, ಇದನ್ನ ನೀವು ಈ ತರದ ಸಿನಿಮಾ ಅಂತ ಆಲ್ರೆಡಿ ಬ್ರಾಕೆಟ್ ಮಾಡಬೇಡಿ. ಫೆಸ್ಟಿವಲ್ ಸಿನಿಮಾ ಬೇರೆ ಅಲ್ಲ, ನಾರ್ಮಲ್ ಸಿನಿಮಾ ಬೇರೆ ಅಲ್ಲ, ಕಮರ್ಷಿಯಲ್ ಸಿನಿಮಾ ಬೇರೆ ಅಲ್ಲ. ಹೊರಗಡೆ ಪ್ರಿವ್ಯೂ ಆಯಿತು ಅಂದ ತಕ್ಷಣಕ್ಕೆ ಅದು ಫೆಸ್ಟಿವಲ್ ಆರ್ಟ್ ಸಿನಿಮಾ ಅಂತ ಅಲ್ಲ.
ಸಿನಿಮಾದಲ್ಲಿ ಏನೋ ಗಟ್ಟಿತನ ಇದೆ, ಅದಕ್ಕೆ ಜನ ನೋಡ್ತಾ ಇದ್ದಾರೆ ಹೊರಗಿನ ದೇಶದಲ್ಲಿ ಅಲ್ವಾ. ನಮ್ಮ ದೇಶದಲ್ಲಿ ಜನಗಳು ಕೂಡ ಒಳ್ಳೆ ಸಿನಿಮಾನ ಇಷ್ಟಪಡ್ತಾರೆ ಅಂದ್ರೆ ಅವರು ಥಿಯೇಟರ್ ಬಂದು ನೋಡ್ಲೇಬೇಕು. ಆ ಒಂದು ಚೇಂಜ್ ಆಗ್ಬೇಕು. ಓ ಟಿ ಟಿ ಅಲ್ಲಿ ತಗೋತಾರ ಬಿಡ್ತಾರ ಸರ್, ಗಂಟು ಮೂಟೆ ತಗೊಂಡಿದ್ದಾರೆ, ಕೆಂಡನೂ ತಗೊಂತಾರೆ ಅನ್ನೋ ಧೈರ್ಯ ಇದೆ. ನೋಡೋಣ. ಹತ್ತು ವರ್ಷದ ಹಿಂದಿನ ಕತೆ, ಈಗಿನ ಜನರೇಷನ್ ಯಾವ ರೀತಿ ಹತ್ತು ವರ್ಷದಿಂದ ಬರ್ದಿರೋದು, ಬಟ್ ಇಟ್ಸ್ ಅ ಯೂನಿವರ್ಸಲ್ ಸ್ಟೋರಿ, ಬಿಕಾಸ್ ಇಟ್ಸ್ ಅ ಸ್ಟೋರಿ ಆಫ್ ಎಕ್ಸ್ಪ್ಲೋರೇಷನ್. ಕೇಶವ ಅಂತ ಒಬ್ಬ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ವ್ಯಕ್ತಿಯ ಕತೆ. ಸೊ ಅದು ತುಂಬಾ ಯೂನಿವರ್ಸಲ್ ಆಗಿರೋ ಒಂದು ಕತೆ, ವರ್ಕಿಂಗ್ ಕ್ಲಾಸ್ ಅವರ ಕತೆ ಇದು. ಸೊ ಅವರು ಸಮಾಜದಲ್ಲಿ ವರ್ಕಿಂಗ್ ಕ್ಲಾಸಸ್ ಪ್ರಾಬ್ಲಮ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಫಾರ್ ಸೊಸೈಟಿ. ಸೊ ಅದ್ರ ಬಗ್ಗೆ ಕತೆ. ಸೊ ಯೂನಿವರ್ಸಾಲಿಟಿ ಇದೆ ಇದರಲ್ಲಿ, ಆದರೆ ಸ್ಪೆಸಿಫಿಕ್ ಆಗಿನೂ ಕೇಶವನ್ ಬಗ್ಗೆ ಅವನ ದೃಷ್ಟಿಕೋನದಲ್ಲಿ ಏನೇನು ನಡೆಯುತ್ತೋ ಅದನ್ನು ತೋರಿಸಿದ್ದೀವಿ. ಬಟ್ ಖಂಡಿತ ಈಗಿನ ಜನರೇಷನ್ಗೂ ಇದು ಇಷ್ಟವಾಗುತ್ತೆ, ಆಮೇಲೆ ಈಗಿನ ಜನರೇಷನ್ ಇದನ್ನು ನೋಡಿ ಕನೆಕ್ಟ್ ಆಗ್ತಾರೆ ಅಂತ ನಂಬಿಕೆ ಇದೆ. ಡೆಫಿನೆಟ್ಲಿ ಸರ್, ಇದು ಗಲಾಟೆ ಮಾಡೋ ಹುಡುಗರ ಕತೆ, ಕಲ್ಲು ಹೊಡಿಯೋ ಹುಡುಗರ ಕತೆ, ಗಾಜ್ ಹೊಡಿಯೋ ಹುಡುಗರ ಕತೆ. ಕರೆಕ್ಟ್. ಯಾಕೆಂದ್ರೆ ನಮ್ಮ ಗೆಳೆಯರು ಹೇಳಿದ್ರೆ ನೀವು ಇದೊಂದು ಬ್ರ್ಯಾಂಡ್ ಮಾಡಬೇಡಿ ಅಂತ ಒಂದು ಮಾತು ಹೇಳಿದ್ರು, ಅದಕ್ಕೆ ಹೇಳಿದೆ ಒಂದು ಕಮರ್ಷಿಯಲ್ ಸಿನಿಮಾಗೆ ಕೆಲವೊಂದು ಈಗಿನ ಜನರೇಷನ್ ಬೇಕಾದಂತ ಎಲಿಮೆಂಟ್ಸ್ ಬೇಕು. ಸೊ ಆ ದೃಷ್ಟಿಯಿಂದ ಸರ್, ಆ ಎಲಿಮೆಂಟ್ಸ್ ಅಂತ ಏನಿದೆ ಅದು ಚೇಂಜ್ ಆಗ್ತಾ ಇರಬೇಕು ಸರ್. ಹತ್ತು ವರ್ಷದಿಂದ ಏನಿತ್ತು ಅದು ಈಗಿರಬಾರ್ದು. ಆ ಚೇಂಜ್ ತಗೊಂಬರೋರು ನಾವಾಗಬೇಕು, ಆಸ್ ಫಿಲ್ಮ್ ಮೇಕರ್ಸ್ ಅಲ್ವಾ. ಸೊ ಈಗಿನ ಯಂಗ್ ಕೂಡ ತುಂಬ ಇಂಟರ್ನ್ಯಾಷನಲ್ ಕಂಟೆಂಟ್ ಎಲ್ಲ ನೋಡ್ತಾ ಇದ್ದಾರೆ. ಅವರಿಗೆ ನಾವು 10 ವರ್ಷದಿಂದ 20 ವರ್ಷದಿಂದ ಏನು ಎಲಿಮೆಂಟ್ಸ್ ವರ್ಕ್ ಆಗ್ತಾ ಇತ್ತು ಅದೇ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ನಾವೆಲ್ಲರೂ ಆವ್ರೇಜ್ ಏಜ್ ನಮ್ಮದು 30, 35, 40. ಸೊ ನಮಗೇನು ಇಷ್ಟ ಆಗುತ್ತೋ ಅದನ್ನೇ ನಾವು ತೋರ್ಸಕ್ಕೆ ಸಾಧ್ಯ ಅಲ್ವಾ. ಸೊ ಕಲ್ಲು ಹೊಡಿಯೋರು, ಗಾಜ್ ಹೊಡಿಯೋರು, ಹುಡುಗರು, ತರಲೆ ಮಾಡೋರು, ಪುಡಿ ರೋಡಿಗಳಿರೋವರೆಗೂ ಈ ಕತೆ ವರ್ಕ್ ಆಗುತ್ತೆ ಸರ್. ನಮ್ಮ ಅಕ್ಕಪಕ್ಕ 5 ಜನ ಸಿಗ್ತಾರೆ. ಪ್ರೆಸ್ ಮುಂದೆ ಹೇಳಕ್ಕೆ ಬಟ್ ಇಲ್ಲ. ಸೊ ಭರತ್ ನಾನು ಆಕ್ಚುಲಿ ಒಂದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಥಿಯೇಟರ್ ಟೀಮ್ ಅಲ್ಲಿ ಇದ್ವಿ. ಸೊ ನಾವು ಅವಾಗಿಂದ ರಿಸರ್ಚ್ ಮಾಡ್ತಿದೀವಿ, ಕ್ಲಾಸ್ ಇಂದ ಆಚೆ ನಿಂತು ತುಂಬಾ ಡಿಸ್ಕಷನ್ ನಡೆದಿದೆ. ಬಟ್ ಯಾ, ಸೊ 10 ವರ್ಷದಿಂದ ಇದ್ರು ಕೋವಿಡ್ ಆಗೋಯ್ತು. ಮುಂಚೆನೆ ಮಾಡ್ಬೇಕಿತ್ತು, ಪ್ಲಾನ್ ಇತ್ತು ಗಂಟು ಮುಟೆ ಆದ್ಮೇಲೆ, ಬಟ್ ಕೋವಿಡ್ ಬಂದೈತಲ್ಲ, 3 ವರ್ಷ ಹೊರಟೋಯ್ತು. ಸೊ ಫೈನಲಿ ಆಫ್ಟರ್ ಅ ಲಾಂಗ್ ವೇಟ್ ಮುಗಿಸಿದೀವಿ. ಸೊ ಯಾ,